ಇದು 500 ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ದಾರೆ ಅನ್ನಂಥ ಮಾತು, ಕಾಂಗ್ರೆಸ್ ಅನ್ನು ಒಡೆಯೋದಕ್ಕೆ ಅನ್ನಂಥ ಮಾತು ನಿಮ್ಮ ಪತ್ರಿಕೆಗಳು ಕೂಡ ನಾನು ನೋಡಿದೆ, KCR ಪಾರ್ಟಿಯಿಂದ ಮಾಡಿದ್ದಾರೆ ಅಂತ. ಇದು ಕೊಟ್ಟೋರು ತಗೊಂಡೋರು ಅವರಿಬ್ಬರಿಗೆ ಗೊತ್ತು. ಕಾಂಗ್ರೆಸ್ನವರು KCR ಅವ್ರು ಬಹಿರಂಗ ಮಾಡಬೇಕು. ಈಗಾಗಲೇ ಕೆಲವರು ಹೇಳಿದರೆ ನಾವು ಅದನ್ನು ತೊಗೊಂಡೇ ಇಲ್ಲ ಅಂತ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ಸನ್ನು ಒಡೆಯೋದಕ್ಕೆ 500 ಕೋಟಿ ಅಷ್ಟು ದೊಡ್ಡ ಅಮೌಂಟ್ ಕೊಡಬೇಕಾದಂಥ ಪರಿಸ್ಥಿತಿ ಅವರೇ ಹೊಡೆದಾಡ್ಕೊಂತಾರೆ. ಆ KCR ಯಾಕೆ ಅನ್ಯಾಯವಾಗಿ 500 ಕೋಟಿ ಕಡ್ ಹಾಳು ಮಾಡ್ಕೋತಾರೋ ನನಗೆ ಗೊತ್ತಿಲ್ಲ. ಅವ್ರು ಹೊಡೆದಾಡ್ತಾರೆ, ಕಣ್ಣಿಂದ ನೋಡ್ತಾ ಇರಲಿ. ಆ 500 ಕೋಟಿನ ಯಾರು ಬಡವರು ಒಳ್ಳೆಯ ಯೋಜನೆಗಳ ಮುಖಾಂತರ ಹಣ ಬಿಡುಗಡೆ ಮಾಡಲಿ. ಕಾಂಗ್ರೆಸ್ ಇವತ್ತು ಯಾರೋ ದುಡ್ಡು ಕೊಟ್ಟು ಒಡಿಬೇಕು ಅನ್ನೋಂಥ ಪರಿಸ್ಥಿತಿ ಇವತ್ತು ಈ ದೇಶದಲ್ಲಿ ಎಲ್ಲೂ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ನಾಳೆ ಬಹಿರಂಗ ಆಗುತ್ತೆ. ಅವರು ಈಗಾಗಲೇ ಸಾಕಷ್ಟು ಬಹಿರಂಗ ಆಗೋಗಿದೆ ಕಾಂಗ್ರೆಸ್ಸಿನ ಗುಂಪುಗಾರಿಕೆ. ಹಾಗಾಗಿ ಅದನ್ನು ಒಡೆಯಂಥ ಪರಿಸ್ಥಿತಿ KCR 500 ಕೋಟಿ ರೂಪಾಯಿನಷ್ಟು ದೊಡ್ಡ ಮೊತ್ತವನ್ನು ವಿನಿಯೋಗ ಮಾಡಿ ಅದನ್ನು ಒಡೆಯಂಥ ಪ್ರಯತ್ನ ಮಾಡ್ತಾ ಇರೋದು ಹಾಸ್ಯಾಸ್ಪದ. ಇದು ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ.